ಇವತ್ತು ಬಿಗ್ ಬಾಸ್ ಫಿನಾಲೆ ಇರೋದ್ರಿಂದ ಬಹುಶಃ ತುಂಬ ಜನ ಬರೋದಿಲ್ಲ ಅಂತ, ಬಟ್ ಆಕ್ಚುಲಿ ನಿನ್ನೆನೆ ತುಂಬ ಜನ ಇದ್ದಿದ್ದು. ಸರ್, ಒಂದು ಮುಕ್ಕಾಲು ಗಂಟೆ ಅಡ್ವರ್ಟೈಸ್ ಕೊಡಾರ ಸರ್, ಅದ್ ಯಾವ ಎರಡು ಸೀರಿಯಲ್ ಹೊಸದಾಗಿ ಬರ್ತಾ ಇದ್ದಾವೆ. ಲಿಟ್ರಲಿ ನಾನು ಕಲರ್ಸ್ ಕನ್ನಡದವ್ರನ್ನ ಟ್ಯಾಗ್ ಮಾಡಿ ಒಂದು ಪೋಸ್ಟೇ ಹಾಕ್ಬಿಟ್ಟೆ. ಸೊ ಆ ಮಧ್ಯೆ ಎರಡು ಪ್ಲೇ ಮಾಡಿದ್ರು ಅರ್ಧರ್ಧ ಗಂಟೆ. ಮೈ ಗಾಡ್, ಆಬ್ವಿಯಸ್ಲಿ ನಿಮಗೆ ಗೊತ್ತಿರೋ ಹಾಗೆ 50 lakhs 50 lakhs ಒಂಟಿ ಮನೆಯಲ್ಲಿ ಹೊಡೆದಾಡ್ತಾರಂತೆ. ಅಡ್ಡಡ್ಡ ಉದ್ದುದ್ದ ಮಲಗವ್ರೆ, ಇವತ್ತು ಪ್ರೀತಿ ಮಾತು ಕಾರ್ಯಕ್ರಮ ಲೈವ್ ಶೋ ಇದೆ. 8 ಗಂಟೆಗೆ ನೀವು ಫೋನ್ ಮಾಡ್ಬೋದು, ಮಾತಾಡ್ಬೋದು. ಹಲೋ, ನಮಸ್ಕಾರ, ವೆಲ್ಕಮ್ ಟು ಸಂತ್ವಾನ ಯೂಟ್ಯೂಬ್ ಚಾನಲ್. ಆ್ಯಂಡ್ ನೀವಿನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ಆ್ಯಕ್ಚುಲಿ ನಿನ್ನೆ ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಲೈವ್ ಶೋ ಇತ್ತು, ಅಂದರೆ ನಮ್ಮ ದೊಡ್ಡ ಚಾನಲಲ್ಲಿ ಲೈವ್ ಮುಗಿಸಿ ಮನೆಗೆ ಹೋಗೋಷ್ಟಕ್ಕೆ ಒಂದು 10 ಗಂಟೆ ಆಯಿತು. ಸ್ವಲ್ಪ ಮಳೆ ಬರ್ತಾ ಇತ್ತು, ಸೊ ಆದರೂ ಹೋದೆ. ನನಗನ್ಸಿತ್ತು ಲೈವ್ ಶುರು ಮಾಡೋಕ್ಕೂ ಮುಂಚೆ ಇವತ್ತು ಬಿಗ್ ಬಾಸ್ ಫಿನಾಲೆ ಇರೋದ್ರಿಂದ ಬಹುಶಃ ತುಂಬ ಜನ ಬರೋದಿಲ್ಲ ಅಂತ, ಬಟ್ ಆ್ಯಕ್ಚುಲಿ ನಿನ್ನೆ ತುಂಬ ಜನ ಇದ್ದಿದ್ದು. ಖುಷಿಯಾಯಿತು, ಹೋದೆ. ನನಗೂ ಒನ್ ಆಫ್ ಫೇವ್ರೆಟ್ ಶೋ ಆಗಿರೋದ್ರಿಂದ ನೋಡೋಣ ಸ್ವಲ್ಪನಾದರೂ ಉಳಿದಿರುತ್ತೆ ಅಂತ. ಯಾಕಂದರೆ ಒಂದು 11 ಗಂಟೆ 10:45 ಆಗುತ್ತೆ ಮಲಗೋದು, ಅಷ್ಟೊತ್ತಿಗೆ ಮಲಗಿಬಿಡಬೇಕು. ಅಷ್ಟೊತ್ತಿಗೆ ಎಷ್ಟಿರುತ್ತೋ ಅಷ್ಟು ನೋಡೋಣ ಅಂತ ಹೋದೆ. ನನಗೆ ಯಪ್ಪ, ನೀವು ಬಿಗ್ ಬಾಸ್ ಫಿನಾಲಿ ನೋಡಿದವ್ರಿಗೆ ಈ ಅನುಭವ ಆಗಿರುತ್ತೆ. ಸರ್, ಒಂದು 3/4 ಗಂಟೆ ಅಡ್ವರ್ಟೈಸ್ ಕೊಡಾರ ಸರ್, ಅದು ಯಾವ ಎರಡು ಸೀರಿಯಲ್ ಹೊಸದಾಗಿ ಬರ್ತಾ ಇದ್ದಾವೆ, ಒಂದು ಸಿಂಗಿಂಗ್ ಶೋ ಬರ್ತಾ ಇದೆ ಅಂತ. ಅಯ್ಯೋ, ನನಗಂತೂ ಲಿಟ್ರಲಿ ನಾನು ಕಲರ್ಸ್ ಕನ್ನಡದವ್ರನ್ನ ಟ್ಯಾಗ್ ಮಾಡಿ ಒಂದು ಪೋಸ್ಟೇ ಹಾಕ್ಬಿಟ್ಟೆ. ನನ್ನಂತ ನನಗೂ ತಾಳ್ಮೆಯ ಕಟ್ಟೆ ಹೊಡಿತಾ ಇದೆ ಅಂತ. ನಾರ್ಮಲಿ ಒಂದು 5 ನಿಮಿಷ 4 ನಿಮಿಷ 3 ನಿಮಿಷ ಅಡ್ವರ್ಟೈಸ್ಮೆಂಟ್ ಇರುತ್ತೆ, ಇವರು 40-30 ನಿಮಿಷ ಅಡ್ವರ್ಟೈಸು. ದೇವ್ರಾಣಿ, ನೆನ್ನೆಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಕಲರ್ಸ್ ಕನ್ನಡದವ್ರಿಗೆ ಬೈತಾ ಇದ್ರು. ಕಲರ್ಸ್ ಕನ್ನಡದವರು ತುಂಬ ಬುದ್ಧಿವಂತರು, ಅವ್ರಿಗೆ ಗೊತ್ತು ಯಾವಾಗ ಯಾವಾಗ ಯಾವ ಪ್ರೋಮೋ ಬಿಡಬೇಕಂತ. ಸೊ ಅವರಿಗೆ ಚೆನ್ನಾಗಿ ಗೊತ್ತಿದೆ ಬಿಗ್ ಬಾಸ್ ಫಿನಾಲಿನ ಒಂದಷ್ಟು 100,000 ಜನ ಖಂಡಿತ ನೋಡ್ತಾರೆ ಅಂತ. ಸೊ ಆ ಮಧ್ಯೆ ಎರಡು ಪ್ಲೇ ಮಾಡಿದ್ರು ಅರ್ಧರ್ಧ ಗಂಟೆ. ಮೈ ಗಾಡ್, ನನಗಂತೂ ದೇವ್ರಾಣೆ ಇಟ್ರಲಿ ಅದೊಂಥರ ಫ್ರಸ್ಟ್ರೇಷನ್. ಏನು ಮಾಡ್ತೀವಿ, ಅವ್ರನ್ನ ಕೇಳೋಕ್ಕಾಗಲ್ಲ, ಬಿಡೋಕ್ಕಾಗಲ್ಲ. ತುಂಬ ಜನ ಕಮೆಂಟ್ ಕೂಡ ಮಾಡಿದರು ಸೋಷಿಯಲ್ ಮೀಡಿಯಾದಲ್ಲಿ. ಕಲರ್ಸ್ ಕನ್ನಡ ಫೇಸ್ಬುಕ್ ಪೇಜ್ ತೆಗೆದು ನೋಡಿ, ಕಮೆಂಟ್ ಸೆಕ್ಷನ್ ನೋಡಿ, ಜನಗಳೆಲ್ಲ ಬೈತಾ ಕೂತಿದ್ದಾರೆ. ಏನೂ ಅದೊಂಥರ ಪೇಷನ್ಸ್ ಚೆಕ್ ಮಾಡ್ದಂಗೆ, ತುಂಬ ಇಷ್ಟಪಟ್ಟು ನೋಡೋಕೆ ಕೂತಿರ್ತಾರೆ. ಕೆಲವೊಬ್ಬರು ಸುದೀಪ್ ಸರ್ ನೋಡೋಕೆ ಕೂತಿರ್ತಾರೆ, ಕೆಲವೊಬ್ಬರು ಅವ್ರ ಫೇವ್ರೇಟ್ ಕಂಟೆಸ್ಟೆಂಟ್ಗಳು ನೋಡೋಕೆ ಕೂತಿರ್ತಾರೆ. ಬಟ್ ಇವರು ಅದನ್ನು ಬಿಟ್ಟು ಅರ್ಧ ಗಂಟೆ ಆ್ಯಡ್ ಹಾಕ್ಕೊಂಡು ಕೂತ್ಕೊಂಡ್ರೆ ಏನುವೆ, ಅದು ತಾಳ್ಮೆ ಇರಬೇಕು ತುಂಬ. ಸೊ ನನಗನ್ನಿಸ್ತು, ಏ ನಾಳೆಗೆ ಗೊತ್ತಾಗುತ್ತೆ ಯಾರು ಗೆದ್ದಾರೆ ಅಂತ, ಸುಮ್ಮನೆ ಆಫ್ ಮಾಡಿ ಮಲ್ಕೊಂಬಿಡೋಣ ಅಂತ ನಾನು ಆಫ್ ಮಾಡಿ ಒಂದು ಸ್ವಲ್ಪ ಓದೋದಿತ್ತು, ಓದಿ ಮಲ್ಕೊಂಡೆ. ಇನಿಮೆ ಹಂಗಾಯ್ತು ನಿನ್ನೆ ಬಿಗ್ ಬಾಸು. ಆ್ಯಕ್ಚುಲಿ ಇವತ್ತು ಫಿನಾಲ್ ಇದೆಯಲ್ವಾ, ಇವತ್ತು ಗೊತ್ತಾಗೋದು ಯಾರು ಗೆದ್ದಿದ್ದಾರೆ ಅಂತ. ಸೊ ನಿಮಗೇನು ಗೊತ್ತಿಲ್ಲದಿರೋ ವಿಷಯ ಅಲ್ಲ, ಮಂಜು ಅವ್ರು ಗೆದ್ದಿದ್ದಾರೆ ಅಂತ ಅನಿಸುತ್ತೆ. ಸೆಕೆಂಡ್ ಅರವಿಂದ್ KP ಅವರು ಬಂದಿರ್ತಾರೆ ಅಂತ ಅಂದ್ಕೊಳ್ತೀನಿ. ಎನಿವೆ, ಮತ್ತೆ ಆ್ಯಕ್ಚುಲಿ ನಾನು ಬಿಗ್ ಬಾಸ್ ತುಂಬ ಫೇವ್ರೆಟ್ ಶೋ ಆದರೂ ಕೂಡ ಈಗ ಇಲ್ಲಿ ನಾವು ಮನೆಗೆ ಹೋಗೋದೆ 10-11 ಗಂಟೆ ಆಗ್ತಿದ್ದರಿಂದ ಅದಕ್ಕೆ ಸಮಯ ಕೊಡಲಿಕ್ಕೆ ಆಗ್ತಿರಲಿಲ್ಲ. ಬಟ್ ಎಲ್ಲೋ ಅಪರೂಪಕ್ಕೆ ನೋಡ್ತಾ ಇದೆ. ಬಟ್ ಆದರೂ ಒನ್ ಆಫ್ ಮೈ ಫೇವ್ರೆಟ್ ಶೋ, ಬಿಕಾಸ್ ಒಂದು ಶೋ ಕೂಡ ಅಷ್ಟೇ ಅದ್ಭುತವಾಗಿರುತ್ತೆ, ಜೊತೆಗೆ ವಿಚಿತ್ರ ಕಂಟೆಸ್ಟೆಂಟ್ಗಳು ಇರ್ತಾರೆ, ಆ್ಯಂಡ್ ಮೇನ್ಲಿ ಸುದೀಪ್ ಸರ್ ಹೋಸ್ಟ್ ಮಾಡ್ತಾರೆ ಅಂತ. ಸೊ ನಾನು ಶನಿವಾರ ಭಾನುವಾರ ಸ್ವಲ್ಪನಾದರೂ ನೋಡ್ತೀನಿ ಸುದೀಪ್ ಸರ್ಗೋಸ್ಕರನಾದರೂ, ಯಾಕಂದರೆ ಅವರು ಹೋಸ್ಟಿಂಗ್ ಸ್ಟೈಲ್ ನನಗೆ ಬಹಳ ಇಷ್ಟ. ನಾನು ಒಂದು ಟೈಮಲ್ಲಿ ಅಂದ್ಕೊಳ್ತಾ ಏನು ಅದ್ಭುತವಾಗಿ ಮಾಡ್ತಾರಲ್ಲ ಅಂತ. ಏನೇ ಅವ್ರದವ್ರದ್ದು ಒಂದೊಂದು ಸ್ಟೈಲ್ ಇರುತ್ತಲ್ವ. ಸೊ ಹಾಗಾಗಿ ನಾನು ಹೆಚ್ಚು ಬಿಗ್ ಬಾಸ್ ನೋಡೋದು ಒಂದು ಅದು ವೇ ಆಫ್ ಶೋ, ಐ ಮೀನ್ ಅದು ಕೊಡೋ ಟಾಸ್ಕ್ಗಳಾಗಿರ್ಬೋದು, ಅವಾಗೆಲ್ಲ ತುಂಬ ಜಾಸ್ತಿ ನೋಡ್ತಾ ಇದೆ. ಬಟ್ ಈಗ ಅಷ್ಟು ಟೈಮು ಇಲ್ಲ, ನೋಡ್ಲಿಕ್ಕೆ ಕಷ್ಟ ಆಗುತ್ತೆ. ಬಟ್ ಫ್ರೀ ಆದಾಗಂತೂ ಖಂಡಿತ ನೋಡ್ತಾನೆ ಇರ್ತೀನಿ ಸುದೀಪ್ ಸರ್ಗೋಸ್ಕರನಾದರೂ. ಮೋಸ್ಟ್ಲಿ ನನಗನ್ಸುದೆ ಮಂಜು ಅವ್ರು ಗೆಲ್ಬೋದು ಅಂತ. ಆಬ್ವಿಯಸ್ಲಿ ನಿಮಗೆ ಗೊತ್ತಿರೋ ಹಾಗೆ 50 lakhs 50 lakhs ಒಂಟಿ ಮನೆಯಲ್ಲಿ ಹೊಡೆದಾಡ್ತಾರಂತೆ. ಅಡ್ಡಡ್ಡ ಉದ್ದುದ್ದ ಮಲಗವ್ರೆ, ಆಡೋರು ಅವರು ನೋಡೋರು ನೀವು, ಊರೆಲ್ಲ ಕ್ಯಾಮ್ರಾ ಮಡಗವ್ರೆ.
ಒಳಗಡೆಯಿಂದ ಸರೆಮಾನೆ ಸಾರಿ ಹೊರಗಡೆಯಿಂದ ಸರೆಮಾನೆ ಅರಮಾನೆ ಹೊರಗಡೆಯಿಂದ ಅರಮಾನೆ ಒಳಗಡೆಯಿಂದ ಸರೆಮಾನೆ 98 ದಿನ ಜೀವಂತವಾಗಿದ್ದಾರೆ ಅವರಿಗೆ ಹಾಫ್ ಕೋಟಿ ರೂಪಾಯಿ ಹಾಫ್ ಕೋಟಿ ರೂಪಾಯಿ ಮೀನ್ಸ್ 50 ಲಕ್ಷ ಅಂತ ಚೆನ್ನಾಗಿದೆ ಲಿರಿಕ್ಸ್ ಎನಿವೆ ನನಗನ್ಸೋ ಹಾಗೆ ಅಲ್ಲಿ ಫೇವ್ರೇಟ್ ಕಂಟೆಸ್ಟೆಂಟ್ ಅಂತ ಯಾರೂ ಇಲ್ಲ ಯಾರಿಗಿದ್ರು ಕೂಡ ಬಹುಶಃ ಈ ಓಟು ಗೀಟು ಅದ್ರ ಮೇಲೆ ನನಗೆ ಅಷ್ಟಾಗಿ ನಂಬಿಕೆ ಇಲ್ಲ ಬಟ್ ಕಲರ್ಸ್ ಅವರು ನ್ಯಾಯವಾಗಿ ಕೊಡ್ತಾರೆ ಅನ್ನೋ ನಂಬಿಕೆ ನನಗಿದೆ ಮೋಸ್ಟ್ಲಿ ಮಂಜು ಅವರು ಡಿಸರ್ವ್ ಹೆಚ್ಚಂತ ನನಗನ್ಸುತ್ತೆ ವೈಯಕ್ತಿಕವಾಗಿ ಅಫ್ಕೋರ್ಸ್ ಎಲ್ಲರದ್ದು ಸ್ಟ್ರಗಲ್ ಇದ್ದೇ ಇದೆ ಯಾರದು ಸ್ಟ್ರಗಲ್ ಅಂತ ಎಂತ ಏನಿಲ್ಲ ಬಟ್ ಮಂಜು ಅವರು ತುಂಬ ಎಂಟರ್ಟೈನ್ ಮಾಡಿದ್ದಾರೆ ತುಂಬ ಚೆನ್ನಾಗಿ ಎಂಟರ್ಟೈನ್ ಮಾಡಿರೋದ್ರಿಂದ ಅವರು ಹೆಚ್ಚು ಡಿಸರ್ವ್ ಅಂತ ನನಗನ್ಸುತ್ತೆ ಎನಿವೆ ಮುಗಿಸೋಣ ಆ್ಯಂಡ್ ಇವತ್ತು ಪ್ರೀತಿ ಮಾತು ಕಾರ್ಯಕ್ರಮ ಲೈವ್ ಶೋ ಇದೆ 8 ಗಂಟೆಗೆ ನೀವು ಫೋನ್ ಮಾಡ್ಬೋದು ಮಾತಾಡ್ಬೋದು ಓಕೆ ಸೊ ಮತ್ತೆ ರಾತ್ರಿ 8 ಗಂಟೆಗೆ ಭೇಟಿಯಾಗೋಣ ಓಕೆ ಆ್ಯಂಡ್ ಇನ್ನೊಂದು ನಿನ್ನೆ ಹೇಳಿದ್ನಲ್ಲ ನಮ್ಮ ಒಲಿಂಪಿಕ್ಸಲ್ಲಿ ಭಾರತಕ್ಕೆ ಚಿನ್ನದ ಪದಕ ನೀರಜ್ ಚೋಪ್ರಾ ಅವರು ಜವಲಿನ ಎಸೆತದಲ್ಲಿ ಸೊ ದಟ್ಸ್ ಗ್ರೇಟ್ ಅದೊಂದು ಭಾಳ ಅದ್ಭುತವಾದ ಸಾಧನೆ ಆ್ಯಂಡ್ ಒಲಿಂಪಿಕ್ಸಲ್ಲಿ ಕಂಚು ಗೆದ್ದು ಒಂದು ಪದಕ ಗೆಲ್ಲೋದಾಗಲಿ ಆ್ಯಂಡ್ ಒಲಿಂಪಿಕ್ಸ್ಗೆ ಎಂಟ್ರಿ ಕೊಡೋದೇ ಭಾಳ ದೊಡ್ಡ ಸಾಧನೆ ಆ್ಯಂಡ್ ಅಂಥದ್ರಲ್ಲಿ ಚಿನ್ನದ ಪದಕ ದಟ್ಸ್ ಗ್ರೇಟ್ 23 ವಯಸ್ಸಿಗೆ ಹಾಗಂದ್ಕೊಂಡ್ರೆ ನಮಗಿಂತ 1 ವರ್ಷ ದೊಡ್ಡವರಷ್ಟೇ ಎನಿವೆ ಸಾಧನೆ ಮಾಡೋಕ್ಕೆ ಯಾವ ವಯಸ್ಸಾದ್ರೇನು ಅದರಿಂದ ಕಲಿಯೋದು ತುಂಬ ಇದೆ ನೋಡಿ ಅವ್ರು ಆ್ಯಕ್ಚುಲಿ ತುಂಬ ದಪ್ಪ ಇದ್ರಂತೆ ತುಂಬ ವೆಯ್ಟ್ ಇದ್ರಂತೆ ವೆಯ್ಟ್ ಕರ್ಗಿಸ್ಕೊಳಕ್ಕೆ ಜಿಮ್ ಹೋಯ್ತಿದ್ರಂತೆ ಅವ್ರಿಗೆ ಅವಾಗ ಆಸೆ ಹುಟ್ಟಿದ್ದು ನಾನು ಈ ಸ್ಪೋರ್ಟ್ಸಲ್ಲಿ ಆಡಬೇಕು ಅಂತ ನೋಡಿ ಅದು ಪ್ಯಾಷನ್ ಹೋಗಿ ಹವ್ಯಾಸ ಆಗಿ ಅದೇ ಪ್ರೊಫೆಷನ್ ಆಗಿ ಈಗ ಇಡೀ ಜಗತ್ತು ನೋಡೋಷ್ಟು ದೊಡ್ಡ ಮಟ್ಟಕ್ಕೆ ಹಾಗಾಗಿ ನಿಮಗಿರೋ ಚಿಕ್ಕ ಪುಟ್ಟ ಫ್ಯಾಷನ್ಗಳನ್ನು ಕಡೆಗಣಿಸಬೇಡಿ ಅದನ್ನು ತುಂಬ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ ಅದೇ ಒಂದು ದಿವಸ ನಿಮಗೆ ಬದುಕು ಕೊಡ್ಬೋದು ಗೊತ್ತಿಲ್ಲ ಹೌದಲ್ವಾ ಸೊ ಎನಿವೆ ಇಲ್ಲಿಗೆ ವಿಡಿಯೋನ ಮುಗಿಸೋಣ ಮತ್ತೆ ಇನ್ನೊಂದು ಲೋಗಲ್ಲಿ ನಿಮ್ಮನ್ನು ಭೇಟಿ ಆಗ್ತೀನಿ ರಾತ್ರಿ ಮತ್ತೆ 8 ಗಂಟೆಗೆ ಸಿಗೋಣ ಓಕೆ ಟೇಕ್ ಕೇರ್ ಬಾಯ್ ಬಾಯ್.